Hayabusa Beast. Modified RC 390 versus Busa. Oito, Busa, oito, oito. ಅದು ಕೆಳಗಡೆ ಬಿತ್ತು, ನಾ ಎಲ್ಲ ರೋಡಲ್ಲಿ ಇರೋದೇನೋ ಎಗ್ರುತು ಅಂತ ಅನ್ಕೊಂಡೆ ನಾನು. ಈ ಥರ ಎಲ್ಲ ರೈಡ್ ಮಾಡಿದಾಗ ನಂಗೂ ಅನ್ಸುತ್ತೆ ಒಂದು ಸೂಪರ್ ಬೈಕ್ ಎತ್ಬಿಡೋದ ಅಂತ. ಬಟ್ ವಾಟ್ ಇಟ್ ಡು, ನಮ್ಮ ಟೈಮು ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒಂದು ವ್ಲಾಗ್, ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ. ಸೊ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ, ಇಲ್ಲೇ ನಮ್ಮ ಬಾಯ್ಸ್ ಜೊತೆ ಒಂದು ರೈಡ್ ಬಂದಿದ್ದೆ, ಹಾಗೆ ಡ್ಯೂಕ್ 250 ಅದೆಲ್ಲ ರಿವ್ಯೂ ಮಾಡಿದ್ದೀನಿ. ಇವಾಗ ಇಟ್ಸ್ ಟೈಮ್ ಟು ಟೆಸ್ಟ್ RC 390 ಕಂಪ್ಲೀಟ್ಲಿ ಮಾಡಿಫೈಡ್. ಏನೇನಾಗಿದೆ ಬ್ರೋ ಇದರಲ್ಲಿ? ಡಿಕ್ಯಾಟ್ ಮಾಡಿದ್ದೀನಿ. ಡಿಕ್ಯಾಟ್, ಓಕೆ. ಓಕೆ, ಆಲ್ಮೋಸ್ಟ್ ಫ್ರೀ ಫ್ಲೋ ಇರೋದು, ಕಂಪ್ಲೀಟ್ಲಿ ಫ್ರೀ ಫ್ಲೋ, ಆಲ್ಮೋಸ್ಟ್ 75% ಫ್ರೀ ಫ್ಲೋ. ಓಕೆ, ಮತ್ತೆ ಸ್ಪಾರ್ಕ್ ಪ್ಲಗ್ ಚೇಂಜ್ ಆಗಿದೆ, BMC ಏರ್ ಫಿಲ್ಟರ್ ಇದೆ. ಓಕೆ, ಕಂಪ್ಲೀಟ್ಲಿ ಕಸ್ಟಮ್ ಇಂಟೇಕ್ ಬಾಕ್ಸ್ ಅಲ್ಲಿ ಫುಲ್ ಆಲ್ಟರ್ ಮಾಡಿದೀವಿ. ಸೊ ಕಂಪ್ಲೀಟ್ಲಿ ಎಲ್ಲ ನೀವೇ ಮಾಡಿರೋದಲ್ಲ ಇದೆಲ್ಲಾನು? ಟ್ಯೂನ್ ಆಗಿದೆ, ಕೋಡ್6 ಟ್ಯೂನ್ ಆಗಿದೆ, ಕಂಪ್ಲೀಟ್ ನಾವೇ ಮಾಡಿರೋ ಟ್ಯೂನಿಂಗ್, ಮತ್ತೆ ಆಚೆ ಮಾಡ್ತೀವಿ, ಆಚೆ ಮಾಡಿಸಿರೋದು. ಓಕೆ, ಸೊ ಹೆವಿ ಪವರ್ಫುಲ್ ಆಗಿದೆ. ಸೊ ನೀವು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಾ, ನಿಶಾಲ್ ಬ್ರೋ ಓಡಿಸೋದು ಹೆವಿ ನುಗ್ತಿತ್ತು ಗಾಡಿ. ಸೊ ಈ ಪವರ್ನ ಹೇಗಿದೆ ಅಂತಂದ್ಬಿಟ್ಟು ನಾನು ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಎಕ್ಸೈಟಿಂಗ್ ಪಾರ್ಟ್ ಏನು ಅಂತಂದರೆ, ನಮ್ಮ ಜೊತೆ ಪಕ್ಕದಲ್ಲಿ ಬೂಜಾ ಕೂಡ ರೈಡ್ ಮಾಡ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಬೂಜಾನ ಕ್ಯಾಶ್ ಮಾಡೋಕ್ಕಾಗಲ್ಲ, ಬಟ್ ಪಕ್ಕದಲ್ಲಿ ರೈಡ್ ಮಾಡ್ತಾರಲ್ಲ, ಆ ರಶ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ನಮ್ಮ ಜಟಾಯುನ ನಿಶಾಲ್ ಬ್ರೋ ಓಡಿಸ್ತಾರೆ ನೋಡಿ, ಇವರು ಕನ್ನಡ ಬಿಗ್ ಯೂಟ್ಯೂಬರ್ ಮೋಂಜಣ್ಣ ಅಂತ. ನಮಗಿಂತ ಇಲ್ಲಿ ಇದೆ ನೋಡಿ, ಬಾನ್ ಬೀಸ್ ಬೈಕರ್ ಅಂತ. ಬ್ರೋ ಪ್ಲಸ್ ರೌಡಿ, ಬ್ರೌಡಿ. ಇದೇನು ಸ್ಟಾಕ್ ಅಲ್ಲಿ ಇದೆಯಾ? ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ. ಓಕೆ, ಲುಕ್ ನೋಡಿ ಗೈಸ್, ಹೆಂಗಿದೆ, ಸಕ್ಕದಾಗಿದೆ ಗೈಸ್. ಈ ಗಾಡಿಗಳ ಮುಂದೆ ನಮ್ಮ ಗಾಡಿಗಳೆಲ್ಲ ತುಂಬಾ ಚಿಕ್ಕ ಗಾಡಿ ಅಂತ ಅನ್ಸ್ಬಿಡುತ್ತೆ. ಕ್ರೇಜಿ ಆಗಿದೆ ನೋಡಿ, ಹಯಾಬುಸಾ ಬೀಸ್ಟ್. ಸೊ ಬನ್ನಿ, ಇವತ್ತು ಒಂದು ಎಕ್ಸೈಟಿಂಗ್ ವ್ಲಾಗ್ನ ಶುರು ಮಾಡೋಣ. ಸೊ ಇದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನೋಡಿ. ಕ್ರೇಜಿ ಆಗಿದೆ, ಇದಿನ್ನೂ ಸ್ವಲ್ಪ ಕೂಲ್ ಡೌನ್ ಆಗಿದೆ, ಸ್ವಲ್ಪ ವಾರ್ಮ್ ಆದಮೇಲೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಸೌಂಡು. ಆ ಫೈರಿಂಗ್ ನೋಡಬೇಕು, ಅಲ್ಟಿಮೇಟ್ ಆಗಿದೆ. ಸೊ ಇವಾಗ ಬನ್ನಿ, ಒಂದ ಹೋಗ್ಬೇಕಾದ್ರೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಬಾಯ್ಸ್ ಎಲ್ಲ ಟೇಕ್ ಆಫ್ ಮಾಡಿದ್ರು. ಸೊ ಇವಾಗ ಸ್ವಲ್ಪ ಹೈವೇನಲ್ಲಿ ಇದ್ದೀವಿ ನಾವು, ಮತ್ತೆ ಹೊಸಕೋಟೆ ಹೈವೇಗೆ ಜಾಯ್ನ್ ಆಗೋಣ. ಸೊ ಇಲ್ಲಿ ನೋಡಿ ಬೂಜಾ, ಏನು ಲುಕ್ ಇದೆ ಗಾಯ್ಸ್. ಓ ಸಕ್ಕದಾಗಿದೆ ಗುರು, ಪವರು ಫುಲ್ಲು ಎಳ್ಕೊಂಡು ಹೋಗ್ತಾ ಇದೆ. ಮಸ್ತಿದೆ ಗಾಯ್ಸ್, ಸಕ್ಕತ್ತಾಗಿದೆ. ನಾನು ಇದುವರೆಗೂ ಓಡಿಸಿರೋ RC-ನಲ್ಲಿ ಇದೇ ಪವರ್ಫುಲ್ ಅಂತ ಅನ್ನಿಸ್ತಾ ಇದೆ, ಅಷ್ಟು ಸಕ್ಕತ್ತಾಗಿದೆ ಪವರು. ಸೊ ಈ ಹೈವೇಯಿಂದ ಸ್ವಲ್ಪ ಡಿವೈಟ್ ಆಗ್ಬಿಡೋಣ, ಹೊಸಕೋಟೆ ರೋಡ್ ಕಡೆ ಲಿಂಕ್ ರೋಡಲ್ಲಿ ಖಾಲಿ ಇರುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಸ್ಟ್ರೆಚ್ ಹೊಡೆಯೋಣ. ಓಕೆ, ಸೊ ಬಾಯ್ಸ್ ಎಲ್ಲ ಬಂದ್ರ, R15 ಟೇಕ್ ಆಫ್ ಆಯಿತು. ಸೊ ಇವಾಗ ಮಾಡಿಫೈಡ್ RC 390 ವರ್ಸಸ್ ಬೂಜಾ, ಲುಕ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ನಮ್ಗೇನಂದ್ರೆ ಇವಾಗ ಆಕ್ಚುಲಿ ಅದು ಪವರ್ ಟೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಕಾಂಪಿಟೇಟರ್ ಸಿಕ್ಕಿದ್ದಾರೆ. ಕಾಂಪಿಟೇಟರ್ ಅಂತ ಅನ್ನಕ್ಕಾಗಲ್ಲ, ಬೂಜಾ ಕ್ರೇಜಿ, ಅದು ಗಾಡ್ ಮಷಿನ್ ಅದು. ಬಟ್ ಆ ಪವರ್ಗೆ ಇದು ಹೆಂಗೆ ಕೀಪ್ ಅಪ್ ಮಾಡುತ್ತಾ ಅಂತ ಚೆಕ್ ಮಾಡಬೇಕು.
ಏನೋ ಚಸ್ತಾ ಇದೆ. ಆರಾಮಾಗಿ ಒಂದು 120-125 ಹಂಗೆ ಹೋಗ್ತಾ ಇದೀವಿ. ಊತ ಒಂದ್ಸಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಕ್ಕದಾಗಿರ್ತದೆ ಜುಗಲ್ ಬಂದು. ನನಗೆ ಇದು ಯಾಕೋ ಈ ಅಡ್ರಲ್ಲಿ ರಶ್ ಇದೆಯಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಒಂದು ಆರ್ಸಿ ಎತ್ತಬೇಕು ಅಂತ ಅನಿಸ್ತಾ ಇದೆ. ಅಫ್ಕೋರ್ಸ್ ಇದು ಮಾಡಿಫೈಡ್ ಟ್ಯೂನ್ ಹೆಂಗೆಲ್ಲ ಆಗಿದೆ ಕೋಡ್ ಸಿಕ್ಸಿಂದ, ಸೊ ಅದಕ್ಕೆ ಇಷ್ಟೊಂದು ಪವರ್ಫುಲ್ ಅಂತ ಅನಿಸ್ತಾ ಇದೆ. ಸೊ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ಎಷ್ಟೊಂದು ಮಾಡಿಫೈಡ್ ಆಗಿರೋ ಬೈಕಲ್ಲಿ ಒಂಥರ ಒಂದು ಸ್ವಲ್ಪ ವೈಬ್ರೇಷನ್ ಇರುತ್ತೆ. ಆ ಪವರ್ನ ಪುಲ್ ಔಟ್ ಮಾಡಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಜರ್ಕಿನೆಸ್ ಆ ಥರ ಎಲ್ಲ ಇದೆ. ಇದು ಎಷ್ಟು ಸ್ಮೂತಾಗಿದೆ ಅಂತ ಅಂದರೆ ಯಾವುದೇ ಥರ ಜರ್ಕಿನೆಸ್ ಫೀಲ್ ಆಗ್ತಾ ಇಲ್ಲ. ಅದಾದಮೇಲೆ ಆ ಪವರ್ ಡ್ರಾಪ್ ಆಗೋದು ಆ ಥರ ಫೀಲ್ ಆಗ್ತಾ ಇಲ್ಲ. ಒಂಥರ ಗ್ರ್ಯಾಜುವಲ್ ಆಗಿ ಇವಾಗ ಒಂದು 600 cc ಬೈಕು ಹೆಂಗೆ ಸ್ಮೂತಾಗಿ ಪವರ್ ಡಿಲಿವರಿ ಕೊಡುತ್ತಲ್ಲ, ಸೇಮ್ ಅದೇ ಥರನೇ ಪವರ್ ಡಿಲಿವರಿ ಮಾಡ್ತಾ ಇದೆ. ಗಾಡಿ ಓಡಿಸೋದಕ್ಕೆ ನಿಜವಾದ ಸಖತ್ ಖುಷಿ ಕೊಡ್ತಾ ಇದೆ. ಈ POV ನೋಡಿ, ಏನ್ ಅಲ್ಟಿಮೇಟ್ ಆಗಿದೆ ಗಾಯ್ಸ್. ಹೋಯ್ತು ಭೂಸ, ಹೋಯ್ತು ಹೋಯ್ತು. ನಾವೇನು ಇವಾಗ ಕಾಂಪಿಟೇಷನ್ ಅಂತ ಹೋಗ್ತಿಲ್ಲ, ಆ ರಶ್ನ ಫೀಲ್ ಮಾಡೋಕ್ಕೋಸ್ಕರ ಹೆಡ್ ಟು ಹೆಡ್ ಹೋಗ್ತಾ ಇದೀವಿ. ಅವರು ಏನು ಹೆವಿ ಹೊಡಿತಾ ಇಲ್ಲ, ಅವರು ಆರಾಮಾಗಿ ಹೋಗ್ತಾ ಇದಾರೆ. ಸೊ ಬೂಸ ಎಲ್ಲ ಹೋಗಿದ್ರೆ ಆಲ್ಮೋಸ್ಟ್ 280-300 ವರ್ಗು ಹೋಗುತ್ತೆ, ಅಟ್ಲೀಸ್ಟ್ 260-280 ಅಂತ ಹೋಗುತ್ತೆ ಹೊಸ ಜನ. ಸೊ ಅವ್ರು ಆ್ಯಕ್ಚುಲಿ ಆರಾಮಾಗಿ ಹೊಡಿತಾ ಇದ್ದಾರೆ. ಸೊ ಇಲ್ಲೇ ಒಂದು ಲೈನ್ ಅಪ್ ಮಾಡೋಣ. ಅಲ್ಲಿ ಆ್ಯಕ್ಚುಲಿ ಬೂಸಯಿಂದ ಏನೋ ಬಿದ್ದಂಗೆ ಆಯಿತು. ಬ್ರೋ ನಿಮ್ದು ಏನಾದ್ರು ಪಾರ್ಟ್ ಏನಾದ್ರು ಬಿತ್ತಾ? ಓ ವಿಂಗ್ಲೆಟ್ಸಾ, ಅದು ಕೆಳಗಡೆ ಬಿತ್ತು. ನಾ ಎಲ್ಲ ರೋಡಲ್ಲಿ ಇರೋದೇನೋ ಎಗ್ರುತು ಅಂತ ಅನ್ಕೊಂಡೆ ನಾನು ಆ್ಯಕ್ಚುಲಿ. ಹಾಂ ಹಾಂ ಹಾಂ, ಇಲ್ಲೇ ಒಂದು 3-4 kilometers ಹಿಂದೆ ಈ ವಿಂಗ್ಲೆಟ್ ಈ ಕಡೆ ಇತ್ತು. ಹಾಂ, ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದೆ ನಿಮ್ಮ ಹಿಂದೆನೇ ಇದ್ನಲ್ಲ, ನಾನು ಪಾಸ್ ಆದೆ. ಮೋಸ್ಟ್ಲಿ ನೀವೇ ನೋಡ್ಕೊಂಡಿಲ್ಲ ರೋಡಲ್ಲಿ ಏನೋ ಬಿದ್ದಿರೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ಹಾಂ, ಅದು ಒಳ್ಳೆ ಪ್ಲಾಸ್ಟಿಕ್ ಪೀಸ್ ಥರ ಇತ್ತದು. ಹಾಂ, ನಿಮ್ಗೆ ಗೊತ್ತಿಲ್ಲ ಅಲ್ಲ ಪಾತ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ. ಅದೇ ನೀವೇನು ಅಟೆಂಪ್ಟ್ ಮಾಡಿಲ್ಲ ಅನ್ಸುತ್ತೆ ಜಾಸ್ತಿ ಸ್ಪೀಡ್ಗೆ. 190. ಹ್ಞೂ, ಹಾಂ
ಅದು ಒಂದು ಸ್ಟ್ರೈಟ್ ಸ್ಟ್ರೆಚ್ ಬಂದಾಗ ಅನ್ಕೊಂಡೆ ಓಕೆ ನುಗ್ತೀರಾ ನುಗ್ತೀರಾ ಅಂತ ಅನ್ಕೊಂಡೆ, ಐ ತಿಂಕ್ ಒಂದು ಲೆವೆಲ್ ವರ್ಗೂ ಪುಷ್ ಮಾಡಿ ಐ ತಿಂಕ್ ಯು ಸ್ಟಾಪ್ ಇಟ್. ಲರ್ನಿಂಗ್ ಅಲ್ಲ, ಹಾಂ ಥ್ರಾಟಲ್, ಹಾಂ ಹೌದು, ಡೈರೆಕ್ಟ್ ಜಂಪ್ 390 ಯಾ ಹೌದು, ಹೈಯರ್ ಸಿ ಸಿಗೆ ಹೋಗಿರೋದು ಜಂಪ್ ಆಗಿರೋದು ಕರೆಕ್ಟ್. ಟೇಕಿಂಗ್ ಟೈಮ್ ಟು ಗೆಟ್ ಯೂ, ಯಾ ಇಟ್ಸ್ ಆಲ್ವೇಸ್ ಗುಡ್, ಒಳ್ಳೇದು. ಹೆವಿ ಇದೆ ಅಲ್ಲ, ಸ್ವಲ್ಪ ಕಷ್ಟ ನಂಗೆ, ನಾನು ಎಲ್ಲ ತರ ಬೈಕ್ ಓಡಿಸ್ಬಿಟ್ಟಿದ್ದೀನಿ, ಆ ಗುಜ ಮಾತ್ರ ಇಲ್ತನಕ ಒಂದೇ ಒಂದ್ಸಲಿ ಫಸ್ಟ್ ಗೇರ್ 160 ಹೊಡೆದ್ಬಿಟ್ಟು ಸೆಕೆಂಡ್ ಗೇರ್ ಹಾಕ್ಬಿಟ್ಟು ಬೇಡ ನೀನೇ ತಗೊಂಡ್ಕೊಟ್ಟು. ಬಟ್ ನಿಮ್ ಗಾಡಿ ಸರಿಯಾಗಿ ನುಗ್ತಾ ಇದೆ ಬ್ರೋ, ನಾನು ಎಷ್ಟು ಒಂದು 3-4 ಆರ್ ಸಿ ಓಡಿಸಿದ್ದೀನಿ, ಇದರಲ್ಲಿ ಹೆವಿ ಪವರ್ ಅನ್ನಿಸ್ತದೆ. ಅಂದ್ರೆ ಇನ್ನೊಂದೇ ಅಂದ್ರೆ ನೀವು ಮಾಡಿಫೈ ಮಾಡಿಸಿರೋದು ನಂಗೆ ಏನು ವೈಬ್ರೇಷನ್ ಏನು ಫೀಲ್ ಆಗ್ತಿಲ್ಲ. ನಮ್ಮ ಹತ್ರ ಬರೋ ಗಾಡಿಗಳು ಹಂಗೆ ಟೇಕ್ ಹೋಗ್ಬೇಕು, ಯಾಕಂದ್ರೆ ನಾವು ಒಂದ್ಸಲ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಒಂದ್ ಗಾಡಿ ತಗೊಂಡು ಇನ್ನೊಂದ್ ಗಾಡಿ ತಗೊಳಲ್ಲ, ಗಾಡಿ ಫಿನಿಶ್ ಎವ್ರಿಥಿಂಗ್ ದೆನ್ ವಿಲ್. ಆರೋ ಆರೋ ಎಕ್ಸಾಸ್ಟ್ ನೀವು ಬ್ರಾಕ್ಸ್ ಹಾಕ್ಸಿದ್ರೆ ಅದು ಏ ಮೋಸ್ಟ್ಲಿ ವಿಂಡ್ ಬ್ಲಾಸ್ಟ್ ಕೆಳಗಡೆಯಿಂದ ಹೊಡೆದಿದೆ, ಸೊ ಸ್ಟಿಕ್ಕರ್ ಅದು ಬಿಚ್ಕೊಂಡು ಬಂದಿದೆ. ಹಾಂ ಎಷ್ಟಿದೆ ಇದು ಆನ್ ರೋಡ್ ಇವಾಗ? 21-35 21 lakh. ಇವಾಗ ಇರೋದೇ ಅಷ್ಟೊಂದು ಅಗ್ರೆಸಿವ್ ಆಗೂ ಇಲ್ಲ, ಟ್ಯೂನಿಂಗ್ ಮಾಡಿ ಎಕ್ಸಾಸ್ಟ್ ಗೇರ್ಸ್ ಎಲ್ಲ ಹಾಕಿದ್ರೆ ಏನೋ ಸ್ವಲ್ಪ ಈ ತರ ಮಾಡ್ಕೊಂಡ್ರೆ ಸ್ವಲ್ಪ ಮಜಾ ಅನಿಸ್ತದೆ, ಬಟ್ ಏನಾದ್ರು ಸ್ಟಾಕ್ ಎಲ್ಲ ಬೋರಿಂಗ್ ಬೀಜ. ಹೌದು, ಈ ತರ ಎಲ್ಲ ರೈಡ್ ಮಾಡಿದಾಗ ನಮ್ಗು ಅನ್ಸುತ್ತೆ ಒಂದು ಸೂಪರ್ ಬೈಕ್ ಎತ್ಬಿಡದ ಅಂತ, ಬಟ್ ವಾಟ್ ಇಟ್ ಸಿಚುಯೇಷನ್ ಡಸಂಟ್ ಸಪೋರ್ಟ್ ಮೀ, ಏನು ಮಾಡೋಕ್ಕಾಗಲ್ಲ. ಒಂದು ಸೂಪರ್ ಬೈಕ್ ಎತ್ತಬೇಕಂತಂದ್ರೆ ಮಿನಿಮಮ್ ನಿಮಗೆ ಒಂದು ಕೈಯಲ್ಲಿ ಒಂದು 10-12 lakh ಇರಬೇಕು. ಸದ್ಯಕ್ಕೆ ಅಟ್ಲೀಸ್ಟ್ ಇವಾಗ ಒಂದೊಂದ್ಸಲ ಅನಿಸ್ಬಿಡುತ್ತೆ ಅಟ್ಲೀಸ್ಟ್ ಒಂದು ಆರ್ ಸಿ ಎತ್ಬಿಡಣ, ಟೂರಿಂಗ್ಗೆ ಹೆಡಿವಿ 390 ಇದೆಯಲ್ಲ, ಅಟ್ಲೀಸ್ಟ್ ಇಲ್ಲೆಲ್ಲ ಹೈವೇ ರಶ್ ಮಾಡೋದಕ್ಕೆ ಆರ್ ಸಿ 390 ಎತ್ತಣ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ವೆಯ್ಟ್ ಮಾಡೋಣ ಗೈಸ್, ನಮ್ಮ ಟೈಮು ಬರುತ್ತೆ, ಸೊ ನೋಡ್ತೀರ ಅದೆಲ್ಲ ಮುಂದೆ. ನೀವೆಲ್ಲ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಸೊ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಆ ಥರ ಒಂದು ಗಾಡಿ ತೊಗೊಂಡೇ ತೊಗೊಳ್ತೀನಿ ನಾನು. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ, ಇದಾದ್ಮೇಲೆ ನಮ್ಮ ಹುಡುಗರೆಲ್ಲ ಹೊರಡ್ತಾರೆ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಇಷ್ಟ ಆಗಿರೋ ಲೈಕ್ ಮಾಡ್ಕೊಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಇನ್ನೂ ಒಳ್ಳೊಳ್ಳೆ ಕ್ರೇಜಿ ಕ್ರೇಜಿ ಕಂಟೆಂಟ್ಸ್ಗಳು ಬರುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಆ್ಯಸ್ ಯೂಶ್ವಲ್ ಎಲ್ಲೇ ಇರಿ ಹೆಂಗೆ ಇರಿ ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ.